ಗೆಳೆಯರೆ, ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಹಲೋ, ನಾನು ಆಮೇಲೆ ಮಾಡ್ತೀನಿ, ನಾನು ಸ್ವಲ್ಪ ಹೊತ್ತಿಗೆ ಮಾಡ್ತೀನಿ. ಓಕೆ, ಸರಿ, ಯಾವುದೋ ಒಂದು ಅರ್ಜೆಂಟ್ ಫೋನ್ ಬಂದಿತ್ತು. ನಿಮಗೆ ನೆನಪಿರೋ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಎಕ್ಸ್ಟರ್ನಲ್ ಕೋರ್ಸು, ಕರೆಸ್ಪಾಂಡೆನ್ಸ್ ಕೋರ್ಸು ಇಂಟ್ರೊಡ್ಯೂಸ್ ಆಗಿದ್ದ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನು ಫಸ್ಟ್ ಶುರು ಮಾಡಿದೋನೆ ಏಕಲವ್ಯ ಅಂತ. ಯಾಕೆಂದರೆ ಅವನು ನೋಡಿ, ಹಸ್ತಿನಾವತಿ ರಾಜಕುಮಾರಗಳಿಗೆಲ್ಲ ದ್ರೋಣಾಚಾರ್ಯ ಕಲಿಸ್ತಾಯಿದ್ರು. ಹಿಂದ್ಗಡೆ ಎಲ್ಲೋ ನಿಂತ್ಕೊಂಡು ಅದನ್ನು ಕೇಳಿಸ್ಕೊಂಡು ಪಾಠ, ಆಮೇಲೆ ಅಲ್ಲಿ ವಿಗ್ರಹ ಇಟ್ಕೊಂಡು ಅದೇ ಡೈಲಾಗ್ ಜ್ಞಾಪಕ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹಿಂಗೆ ಹೊಡೆದ ಅಂತ ಅಲ್ವಾ. ಇದು ಎಕ್ಸ್ಟರ್ನಲ್ ಕೋರ್ಸು. ಆದರೆ ಗುರುದಕ್ಷಿಣೆಗೆ ಏನು ಕೊಟ್ಟ ಅಂತ ನಿಮಗೆ ಗೊತ್ತು. ಏನು ಕೊಟ್ಟ? ಬಲಗೈನ ಹೆಬ್ಬೆರಳು ಕೊಟ್ಟ. ಇವತ್ತೇನಾದರೂ, ಅದೇ ದ್ವಾಪರ ಯುಗದಲ್ಲಿ ನಡೆದಿದ್ದ ಕತೆ, ಇವತ್ತೇನಾದರೂ ಏಕಲವ್ಯ ಇದ್ದು, ಇವತ್ತೇನಾದರೂ ಪಾಂಡವರು ಕೌರವರೆಲ್ಲ ಇದ್ದು, ಇವತ್ತು ದ್ರೋಣಾಚಾರ್ಯನ ಮುಖಾಂತರ ಇಂಡೈರೆಕ್ಟಾಗಿ ಎಕ್ಸ್ಟರ್ನಲ್ ಕೋರ್ಸಲ್ಲಿ ಏನಾದರೂ ಏಕಲವ್ಯ ಕಲ್ತಿದ್ದಿದ್ರೆ, ಇವತ್ತೇನಾದರೂ ದ್ರೋಣಾಚಾರ್ಯ ಬಂದು ಗುರುದಕ್ಷಿಣೆಯಾಗಿ ಕೊಡಪ್ಪ ಅಂತ ಕೇಳಿದ್ದಿದ್ರೆ ಏನು ಬೇಕಾದರೂ ಕೊಡ್ತಾ ಇದ್ದ. ಆದರೆ ಬಲಗೈ ಹೆಬ್ಬೆರಳು ಮಾತ್ರ ಕೊಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಮೊಬೈಲ್ ಆಪ್ರೇಟ್ ಮಾಡೋಕ್ಕಾಗಲ್ವಲ್ಲ, ಎಲ್ಲ ಇದೇ ತಾನೇ ಇರೋದು. ಆಶ್ಚರ್ಯ, ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿ, ಹಿಂದಿನ ಕಾಲದಲ್ಲಿ ಎಜುಕೇಷನ್ನೇ ಇಲ್ಲದೇ ಇರೋದು, ಅನಕ್ಷರಸ್ಥ ಅನ್ನೋನಿಗೆ ಏನು ಹೇಳ್ತಾಯಿದ್ರು? ಹೆಬ್ಬೆಟ್ಟು ಅಂತ ಇದ್ರು. ಇವಾಗ ಸಿಕ್ಕಾಪಟ್ಟೆ ಓದೋರು ಹೆಬ್ಬೆಟ್ಟೆ ಅಂದರೆ ನಮ್ಮ ಚರಿತ್ರೆ ಹೆಂಗಾಗ್ತಾ ಇದೆ ಅಂತಂದರೆ, ಹೆಬ್ಬೆಟ್ಟಿನಿಂದ ಹೆಬ್ಬೆಟ್ಟಿನವರೆಗೆ ಒಂದೇ ಡಿಫ್ರೆನ್ಸ್. ಏನಪ್ಪ ಅಂದರೆ, ಅದು ಎಡಗೈ ಹೆಬ್ಬೆಟ್ಟು, ಇದು ಬಲಗೈ ಹೆಬ್ಬೆಟ್ಟು, ಇದೆರಡೇ ಡಿಫ್ರೆನ್ಸು. ಅಂದರೆ ಎಜುಕೇಷನ್ ಈ ಕೈಯಿಂದ ಈ ಕೈಗೆ ಬಂದಿದೆ, ಈ ಬೆರಳಿಂದ ಈ ಬೆರಳಿಗೆ ಬಂದಂಗೆ ಆಗಿದೆ. ಆದರೆ ಈ ಬೆರಳಿಂದ ಈ ಬೆರಳಿಗೆ ಬಂದಿರ್ಬೋದು, ಆದರೆ ಮಧ್ಯದಲ್ಲಿ ಇದೆಯಲ್ಲ, ಇದು ಭಾಳ ಮುಖ್ಯ. ಇದನ್ನು ಬೆಳೆಸೋದು ಏಕಲವ್ಯನ ಕತೆ. ಇದು ಘಟನೆ ನಿಮಗೊಂದು ಹೇಳ್ತಿದ್ದೆ. ಯೂಜಿನ್ ಸ್ಯಾಂಡೋ ಅಂತ ನಿಮಗೊಂದು ನೆನಪಿರ್ಬೋದು. ಹಿಂದೆ ಕೆಲವು ಸಂಚಿಕೆಗಳಲ್ಲಿ ನಾವು ಕೈಲಾಸಮ್ಮು ಸರ್ಪೆಂಟೈನ್ ಮೂಮೆಂಟ್ ಅಂತ ಬೈಸಪ್ಸ್ನ ಕುಡಿಸೋದು ಅಂತ, ಆವಾಗ ಕೈಲಾಸಮ್ಗೆ ಈ ಏಕಲವ್ಯ ನಾಟಕದ ಹೋಗಲಾಗಿದ್ದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವತ್ತಿಂದ ಇಂಗ್ಲೆಂಡಲ್ಲಿ ಇದ್ದಾಗಲಿಂದ ಅವ್ರ ಮನಸ್ಸಿನಲ್ಲೇ ಕೊರೀತಾ ಇದ್ದಿದ್ದು ಈ ವಸ್ತುನ. ಪರ್ಪಸ್ ಅಂತ ಒಂದು ಇಂಗ್ಲೀಷ್ ನಾಟಕ ಬರೆದಿದ್ದಾರೆ, ಅದ್ಭುತ ನಾಟಕ. ಅದರೊಳಗೆ ನಮ್ಗೆಲ್ರಿಗೂ ಅಪ್ಲೈ ಆಗುವಂಗೆ ಮೂರು ರೀತಿ ಕರ್ಮಗಳಿದೆಯಂತೆ, ನಾವು ಮಾಡೋ ಕರ್ಮಗಳು. ಕರ್ಮಗಳು ಅಂದರೆ ಸದ್ಯಕ್ಕೆ ಎಜುಕೇಷನ್ ಕಲಿಯುವಂಥ ಉದ್ದೇಶ. ನಮ್ಮ ಮಕ್ಕಳನ್ನು ನಾವು ಯಾವ ಉದ್ದೇಶಕ್ಕೋಸ್ಕರ ಕಲಿಸ್ತೀವಿ, ಇದಕ್ಕೆ ಸ್ಕೂಲಿಗೆ, ಕಾಲೇಜ್ಗೆ, ಎಟ್ಸೆಟ್ರಾ, ನಾವು ಯಾವ ರೀತಿ ಕಲಿತೀವಿ. ಮುಖ್ಯವಾಗಿ ಮೂರು: ಕರ್ಮಣ ಸ್ವಾರ್ಥ, ಕರ್ಮ ಏವ ಅರ್ಥ, ಕರ್ಮಣ ಪರಾರ್ಥ. ಈ ಮೂರೇ ಅಲ್ವಾ? ನೀವು ಯೋಚನೆ ಮಾಡಿ, ನೀವು ಯಾರನ್ನು ಬೇಕಾದ್ರೂ ತೊಗೊಳ್ಳಿ, ನೀವೇ ಆಗ್ಬೋದು, ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ಸುತ್ತಮುತ್ತ ಪ್ರಪಂಚದಲ್ಲಿರ್ಬೋದು. ಈ ಮೂರು ಉದ್ದೇಶಗಳಲ್ಲಿ ಯಾವುದಾದ್ರು ಒಂದು ಉದ್ದೇಶದಿಂದಾನೇ ನಾವು ನಮ್ಮ ವಿದ್ಯಾಭ್ಯಾಸ ಮಾಡೋದು. ಎಜುಕೇಷನ್ ಏನಂತಂದರೆ ಕರ್ಮಣ ಸ್ವಾರ್ಥ, ನನಗೋಸ್ಕರ ನಾನು ಪ್ರಯೋಜನ ಇರಬೇಕಪ್ಪ, ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ತಾಯಿ ಎಲ್ಲ, ಹಿಂದಿನ ಕಾಲದಲ್ಲಿ ಭಾಳ ಕಷ್ಟ. ಇವಾಗ ನೋಡಿ, ಯಾವ ಕಂಫರ್ಟಬಲ್ ಆಗಿರ್ಬೇಕು, ನಮಗೆ ಕಾರ್ ಬೇಕು, ಒಂದು ಬಂಗಲೆ ಬೇಕು, ಸ್ವಂತ ಮನೆ ಬೇಕು, ಎಟ್ಸೆಟ್ರಾ, ನಾವು ಸಾಕು. ಇದು ಸ್ವಾರ್ಥ, ಕರ್ಮ ಮಾಡೋವಂಥದ್ದು. ಇದಕ್ಕೆ ಕೈಲಾಸಂ ಯಾರಿಗೆ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ, ಪುರಾಣದಲ್ಲಿ ಅರ್ಜುನನಿಗೆ ಎಕ್ಸಾಂಪಲ್ ಕೊಡ್ತಾರೆ. ಅರ್ಜುನ ಮೇನ್ ಬಿಲ್ ವಿದ್ಯೆ ಕಲ್ತಿದ್ದೆ, ಅದಕ್ಕೆ ನನ್ನನ್ನು ಮೀರಿಸುವಂಥ ಬಿಲ್ಗಾರ ಇಡೀ ಪ್ರಪಂಚದಲ್ಲೇ ಯಾರೂ ಇರಬಾರ್ದು. ಕರ್ಮ ಸ್ವಾರ್ಥ, ಸ್ವಾರ್ಥಕ್ಕೋಸ್ಕರ ಮಾಡೋವಂಥದ್ದು. ಅದರಿಂದ ಅಚೀವ್ ಆಗ್ಬೋದು, ಬಟ್ ಅದರಿಂದ ಪ್ರಯೋಜನ ಆಗುತ್ತೋ ಇಲ್ವೋ ಅದು ಬೇರೆ ವಿಷಯ. ಅದನ್ನು ಪ್ರಯೋಜನ ಮಾಡಿಸ್ದ ಅರ್ಜುನನ ಕಡೆಯಿಂದ ಕೃಷ್ಣ, ಅದು ಇನ್ನೊಂದು ವಿಷಯ. ಅದು ಆದರೆ ಆ ಉದ್ದೇಶ ಸ್ವಾರ್ಥದಿಂದ, ನಾನು ಮಾತ್ರ ಉದ್ಧಾರ ಆಗಬೇಕು, ಪ್ರಪಂಚದಲ್ಲಿ ಯಾರು ಏನಾದರೂ ಪರವಾಗಿಲ್ಲ, ಇದು ಸ್ವಾರ್ಥ. ಇನ್ನೊಂದು ಕರ್ಮ ಏವ ಅರ್ಥ, ದುಡ್ಡಿಗೋಸ್ಕರ ಮಾತ್ರ ನಾವು ಮಾಡೋದು. ನೋಡ್ರೆ ಹುಡುಗರು ಹೆಂಗೆ ಬೇಕಾದ್ರಾಗಲಿ, ನಮ್ಮ ಕೆಲಸ ಏನಪ್ಪ, ಊದೋ ಶಂಕ ಊದ್ಬಿಡೋದು ಅಂತ ನಮಗೆ ಅನೇಕ ಜನ ಸ್ನೇಹಿತರಿದ್ದಾರೆ, ಲೆಕ್ಚರರ್ಸು, ಇವರು ಟೀಚರ್ಸು. ನಮ್ಮ ಕೆಲಸ ಹುಡುಗರೆಲ್ಲ ಡಿಸಿಪ್ಲಿನ್ ಇಲ್ಲ, ಏನಿಲ್ಲ, ನಮಗೇನು ಹೋಗೋದು, ಪಾಠ ಮಾಡೋದು, ಬರ್ತಾ ಇರೋದು ಅಷ್ಟೇ. ಬೇಕಾದ್ರೆ ಕಲೀರಿ, ಕಲೀದೇ ಇರಲಿ. ಇದು ಕರ್ಮ ಏವ ಸ್ವಾರ್ಥ, ಸರಿ, ಅರ್ಥ ದುಡ್ಡಿಗೋಸ್ಕರ, ಜಾಬ್ ಸೆಕ್ಯೂರಿಟಿ, ಇದು ಮಾಡೋದು. ಮೂರನೇದು ಕರ್ಮಣ ಪರಾರ್ಥ, ನಾನು ಕಲಿತ ವಿದ್ಯೆ ನಾಲ್ಕು ಜನಕ್ಕೆ ಪ್ರಯೋಜನ ಆಗಬೇಕು. ಇದನ್ನು ಮಾಡಿದವ್ರು ಯಾರು? ಏಕಲವ್ಯ ಅಂತ ಕೈಲಾಸ ಹೇಳ್ತಾರೆ. ಏಕಲವ್ಯ ಕಲಿತಾ ಇದ್ದಿದ್ದ ಉದ್ದೇಶ ಏನಪ್ಪ ಅಂದರೆ, ಅವನು ಬೇಸಿಕಲಿ ಕಾಡು ಮನುಷ್ಯ, ನಿಷಾದ,
ಅಲ್ಲಿರೋ ಸಣ್ಣ ಸಣ್ಣ ಮೈಲ್ಡ್ ಪ್ರಾಣಿಗಳು, ಹಸು, ಜಿಂಕೆ, ಮೊಲ ಈ ಥರದ್ದೆಲ್ಲ ಕ್ರೂರ ಪ್ರಾಣಿಗಳು, ಕರಡಿ, ಚಿರತೆ, ಹುಲಿ, ಸಿಂಹ ಇದೆಲ್ಲ ತಿಂತಾಯಿತ್ತು. ಈ ಪ್ರಾಣಿಗಳನ್ನು, ಈ ಮುಗ್ಧ ಪ್ರಾಣಿಗಳನ್ನು ಆ ಕ್ರೂರ ಪ್ರಾಣಿಗಳಿಂದ ರಕ್ಷಿಸೋದಕ್ಕೋಸ್ಕರ ಕಲಿತಾ ಇದೆ ಅಂತಂದರೆ, ಅಂದರೆ ನಮ್ಮಲ್ಲಿರೋ ಶೋಷಣೆ, ನಮ್ಮಲ್ಲಿರೋ ಭ್ರಷ್ಟಾಚಾರ, ನಮ್ಮಲ್ಲಿರೋ ಅನ್ಯಾಯನ ಹೊಡೆದಾಡಿ ಸಾಮಾಜಿಕ ಸಂತೋಷವಾಗಿ ಶಾಂತಿಯಿಂದ ನೆಮ್ಮದಕ್ಕೋಸ್ಕರ ನನ್ನ ಎಜುಕೇಷನ್ ಪ್ರಯೋಜನ ಆಗಲಿ ಅಂತ ಎಷ್ಟು ಜನ ಕಲ್ತಿದ್ದಾರೆ ನಮ್ಮಲ್ಲಿ. ಆಗಲೇ ಹೇಳಿದೆ, ಅಬ್ದುಲ್ ಕಲಾಂ ಅಂತವರು, ವಿಶ್ವೇಶ್ವರಯ್ಯನ ಅಂಥವರು, ರಾಧಾಕೃಷ್ಣನ್ ಅಂಥವರು, ಎಷ್ಟು ಜನ ಬೇಕು ನಮಗೆ ಈ ಥರದ್ದೆಲ್ಲ, ಭಾಳ ಸುತ್ತಮುತ್ತ ಎಲ್ಲರೂ ಇರುವಂಥದ್ದು. ಈ ಉದ್ದೇಶ ಇಟ್ಕೊಂಡು ಕಲಿಯೋದೇ ನಿಜವಾದ ಕಲಿಕೆ ಅಂತ ಪರ್ಪಸ್ ನಾಟಕದಲ್ಲಿ ತೋರಿಸ್ತಾರೆ. ಎಜುಕೇಷನ್ ಎಷ್ಟು ಚೆನ್ನಾಗಿ ನೋಡಿ. ಇನ್ನೊಂದು ನನಗೆ ಆಶ್ಚರ್ಯ, ನೀವೆಲ್ಲ ಕೇಳಿದ್ದೀರ, ಬಂಡವಾಳವಿಲ್ಲದ ಬಡಾಯಿ ಅಂತ ಒಂದು ನಾಟಕ. ಇದು ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋ ನಾಟಕ ಇದು. ಇದ್ರಲ್ಲಿ ಬರೀ ತಮಾಷೆ ಅಂತಾರೆ. ಇದರಲ್ಲಿ ಒಬ್ಬ ಹುಡುಗ ಬರ್ತಾನೆ ಪಾಪ, ಎಜುಕೇಷನ್, ಅವನು ಮೆಂಟಲಿ ಚಾಲೆಂಜ್ ಇದು, ಫಿಸಿಕಲಿ ಕೂಡ ಅವನ ಪೆದ್ದ ಎಷ್ಟಪ್ಪ ಹಿಂಗಿರ್ತಾನೆ, ನಾಳೆಗೆ ದಪ್ಪ, ಮಾತಾಡೋಕ್ಕಾಗಲ್ಲ, ಏನಪ್ಪ ನಮಸ್ಕಾರ ಈ ಥರ ಮಾತಾಡೋವಂಥವನು. ಅವನಿಗೆ ತಾಯಿ ಪ್ರೀತಿಸ್ತಾಳೆ, ಬಟ್ ತಂದೆಗೆ ಮಾತ್ರ ಅವನನ್ನು ಕಂಡ್ರೆ ಆಗಲ್ಲ. ಎರಡರಲ್ಲಿ ಹೆಂಗೆ ಅಂದರೆ, ಅವನಿಗೆ ಈ ಲಾ ಇವನು ಅಹೋಬ್ಳು ಅಂತ ಒಬ್ಬ ಲಾಯರು, ಅವನಿಗೊಬ್ಬ ಬಾಳು ಅಂತ ಒಬ್ಬ ಜೂನಿಯರು ಅಸಿಸ್ಟೆಂಟು. ಇವನು ಕೂತ್ಕೊಂಡೇನೋ ಮನೆ ಕಮ್ ಆಫೀಸು, ಲಾಯರ್ ಆಫೀಸು ಕೂತ್ಕೊಂಡಿರ್ತಾನೆ. ಇನ್ನೇನು ಸ್ಕೂಲ್ಗೆ ಹೋಗಬೇಕು ಅಂತ 10-12 ವರ್ಷದ ಹುಡುಗ, ಇಲ್ಲೆಲ್ಲ ಕಳ್ಳೆಪುರಿ ಅದಿದೆಲ್ಲ ತಿನ್ಕೊಂಡು ಜಿಟ್ಟು ಬಿಟ್ಕೊಂಡು ಕಪ್ಪಿಗೆ ಹೆಂಗಿದ್ದಾನೆ ಅವನು ಕಪ್ಪಿಗೆ ಅಂತಂದರೆ, ನೀವು ನನ್ನ ಕೂದಲಿದೆಯಲ್ಲ ಅದಕ್ಕಿಂತ ಇದು ಕಪ್ಪಿಗೆ, ಕಪ್ಪಿಗಿಂತ ಕಪ್ಪಂ ಕಪ್ಪು ಅಂತೇನೋ ಅಂತಾರಲ್ಲ ಅದಕ್ಕೆ, ಅದಕ್ಕಿಂತ ಅವನು ಅಂಥ ಕಪ್ಪಿಗಿರೋನು ಬರ್ತಾನೆ. ಇನ್ನೇನು ಸ್ಕೂಲ್ಗೆ ರೆಡಿ ಮಾಡಿಕೊಂಡು ತಾಯಿ ಕರ್ಕೊಂಬಂದು ಬಿಡ್ತಾಳೆ, ಈ ಕಡೆಯಿಂದನೇ ಹೋಗಬೇಕು. ಈ ಮಗ ಫ್ರೆಂಡಿಗೆ ಡಿಕ್ಟೇಟ್ ಮಾಡ್ತಾ ಇರ್ತಾನೆ, ಜೂನಿಯರ್ಗೆ ಅಸಿಸ್ಟೆಂಟು. ಆ ಮಗ ಬರ್ತಾ ಇರೋದು ನೋಡ್ಬಿಟ್ಟು, ಬಾಳು ಬಾಳು ಅಂತ ಅವನು ಅಸಿಸ್ಟೆಂಟು, ಒಂದು ನಿಮಿಷ ನಿಲ್ಲಿಸು, ಇವತ್ತೇನು ಎಕ್ಲಿಪ್ಸೆ ಅಂತ ಕೇಳ್ತಾನೆ. ಎಕ್ಲಿಪ್ಸು? ಅವನು ಅವಳು ಎಲ್ಲಿ ಬಂತು ಸರ್, ಎಲ್ಲಿ ಬಂತು ಸರ್, ಎಕ್ಲಿಪ್ಸ್ ಏನಿಲ್ವಲ್ಲ ಇವತ್ತು ಅಂತಾನೆ. ಎಕ್ಲಿಪ್ಸ್ ಅಂದರೆ ಗೊತ್ತಾ ನಿನಗೆ ಅಂತ ಅವನು ಜೂನಿಯರ್ನ ಕೇಳ್ತಾನೆ. ಗ್ರಹಣ ಅಂದರೆ ಏನು ಗೊತ್ತಾ ನಿನಗೆ? ಓ ಗೊತ್ತು ಸರ್, ಎಕ್ಲಿಪ್ಸ್ ಅಂದರೆ ಏನು, ನಾನು ಜಿಯೋಗ್ರಫಿನಲ್ಲಿ ಓದ್ತಾ ಇದ್ದಾಗ ಓದಿದೆ. ಹಾಗಾದರೆ ಎಕ್ಲಿಪ್ಸ್ ಆಫ್ ದ ಮೂನು ಅಂದರೆ ಏನು? ಇವನು ಟೆಸ್ಟ್ ಹುಡುಗನಿಗೆ. ಎಕ್ಲಿಪ್ಸ್ ಆಫ್ ದ ಮೂನ್ ಅಂದರೆ ಏನು? ಶ್ಯಾಡೋ ಆಫ್ ದ ಅರ್ತ್, ಕರೆಕ್ಟಾ? ಆನ್ ದಿ ವಾಟು ಅಂತಾನೆ. ಆನ್ ದ ಮೂನು ಅಲ್ವಾ, ಹಿಂಗೆ ತಾನೆ ನೋಡಿ, ಈ ಸನ್ನು ಮೂನು, ಶ್ಯಾಡೋ ಆಫ್ ದಿ ಅರ್ತ್ ಆನ್ ದ ಮೂನು, ಮೂನ್. ವೆರಿ ಗುಡ್, ಲೂನರ್ ಎಕ್ಲಿಪ್ಸ್, ಭಾಳ ಪಾಸ್ ಆಗಿದೆಯಪ್ಪ. ಇದು ಹೇಳಿ ನೋಡೋಣ, ಎಕ್ಲಿಪ್ಸ್ ಆಫ್ ದ ಸನ್ನು ಅಂದರೆ ಏನು ಅಂತ ಕೇಳ್ತಾನೆ. ಸೂರ್ಯಗ್ರಹಣ ಅಂದ್ರೇನು? ಶ್ಯಾಡೋ ಆಫ್ ದಿ ಮೂನು ಅಂತಾನೆ. ಆನ್ ದ ವಾಟು? ಆನ್ ದಿ ಸನ್ನು ಅಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಕರೆಕ್ಟ್, ವೆರಿ ಗುಡ್. ಎರಡು ಎಕ್ಲಿಪ್ಸ್ ಭಾಳ ಚೆನ್ನಾಗಿ ಹೇಳಿದೆಯಾ ಬಾಳು. ಎಕ್ಲಿಪ್ಸ್ ಆಫ್ ದ ಅರ್ತ್ ಅಂದ್ರೇನು ನೀವೆಲ್ಲರೂ ಕೇಳಿದ್ದೀರ? ಭೂಮಿಗ್ರಹಣ. ಎಕ್ಲಿಪ್ಸ್ ಆಫ್ ದ ಅರ್ತ್ ಅಂದ್ರೇನು? ಈ ಹುಡುಗ ಕೇಳ್ತಾನೆ, ಎಕ್ಲಿಪ್ಸ್ ಆಫ್ ದ ಅರ್ತ್ ಎಲ್ಲರೂ ಉಂಟಾ ಸರ್? ಉಂಟು ಬಾಳು, ಉಂಟು. ಎಕ್ಲಿಪ್ಸ್ ಆಫ್ ದ ಅರ್ತ್ ಅಂದರೆ ಶ್ಯಾಡೋ ಆಫ್ ದ ಸನ್. ಹೊಸದು, ಜ್ಯೋತಿಷಿಗಳಿಗೂ ಗೊತ್ತಿಲ್ಲ, ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ. ಇದು ಎಕ್ಲಿಪ್ಸ್ ಆಫ್ ದ ಸನ್ ಅರ್ತ್ ಅಂದರೆ ಶ್ಯಾಡೋ ಆಫ್ ದಿ ಸನ್. ಸರ್, ಸನ್ಗೆಲ್ಲಾದರೂ ಶ್ಯಾಡೋ ಇರುತ್ತಾ ಅಂತಾನೆ. ಉಂಟು ಬಾಳು, ಶ್ಯಾಡೋ ಆಫ್ ಮೈ ಸನ್ ಆನ್ ದಿಸ್ ಅರ್ತ್. ಹಿಂಗಿದೆ ನೋಡಿ ಆಶ್ಚರ್ಯ, ನನ್ನ ಮಗನ ನೆರಳು ಈ ಭೂಮಿ ಮೇಲೆ ಬಿದ್ದು ಭೂಮಿಗೆ ಗ್ರಹಣ ಆಗಿರೋಂಥ ತಂದೆ ಇದ್ದಾನೆ ಅಂತಂದರೆ ಈ ಮಗನ ಏನು ಉದ್ಧಾರ ಮಾಡ್ತಾರೆ ಇಂಥ ತಂದೆಗಳು? ಇವನ್ನ ಪಿತೃದೇವ ಭವ ಅಂತೀವ. ಕೈಲಾಸಂ ಹೇಳ್ತಾರೆ ಈ ಥರ ತಂದೆಗಳ ಬಗ್ಗೆ ಹುಷಾರಾಗಿರಿ ಅಂತ. ಆವಾಗ ಕಳಿಸ್ತಾನೆ ಅವನು ಒದ್ದೋಡಿಸ್ಬಿಟ್ಟು. ಹೀಗೆ ಮೆಂಟಲಿ ಚಾಲೆಂಜ್ಡು, ಫಿಸಿಕಲಿ ಚಾಲೆಂಜ್ಡು ಜನಗಳನ್ನು ನಾವು ಈ ರೀತಿ ಟ್ರೀಟ್ ಮಾಡಿದ್ರೆ ಇನ್ನೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಯುತ್ತೆ ಅವರಿಗೆ. ಇದನ್ನು ಕನ್ಸರ್ನ್ ಪೀಪಲ್ ಶುಡ್ ಟೇಕ್ ಕೇರ್ ಆಫ್ ಅಂತ ಕೈಲಾಸಂ ಒಂದು ಮೆಸೇಜ್ ಕೊಡ್ತಾರೆ. ಅವ್ರು ಹೊಟ್ಟದ ಮೇಲೆ ತಾಯಿ ಹೇಳ್ತಾಳೆ, ತಾಯಿ ಮಾತ್ರ ಆ ಮಕ್ಕಳು ಹೆಂಗೆ ಇರಲಿ, ಏನು ಇವನನ್ನು ಮುದ್ದಿಸ್ತಾ ಇದೆಯಾ ಅಂತ ಹಿಂಗೆ ಕೇಳಿದಾಗ ಹೇಳ್ತಾಳೆ, ನೀವೇನೇ ಹೇಳಿ ಹೆತ್ತವರಿಗೆ ಹೆಗ್ಗಣ ಮುದ್ದು. ಈ ಗಾದೆ ನೀವೆಲ್ಲ ಕೇಳಿದ್ದೀರ. ಕೈಲಾಸಂ ಅದನ್ನು ಏನು ಮಾಡ್ತಾರೆ ಗೊತ್ತಾ, ಈ ಗಾದೆ ಕಂಟಿನ್ಯೂಷನ್, ಹೆತ್ತವರಿಗೆ ಹೆಗ್ಗಣ ಮುದ್ದಿರ್ಬೋದು, ಆದರೆ ಆ ಹೆಗ್ಗಣಕ್ಕೆ ಹೆತ್ತವ್ರ ಮುದ್ದೆ? ಈ ರೀತಿ ನನ್ನನ್ನು ಹೆತ್ತುಬಿಟ್ರಲ್ಲ ಅಂತ ಎತ್ತವ್ರನ್ನ ಎಷ್ಟು ಶಪಿಸುತ್ತದೋ. ಇದು ಬೇರೆ ಆ್ಯಂಗಲ್ನಲ್ಲೇ ಕೈಲಾಸಂ ನೋಡ್ತಾ ಇದ್ದಾರೆ. ಹಾಸ್ಯಕ್ಕೆ ಹಾಸ್ಯ ಹೇಗೆ ನೋಡಬೇಕು ಅಂತ ಫಸ್ಟ್ ಕೈಲಾಸಂ ವಿಷಯ ಮಾತಾಡ್ದಾಗ ಹೇಳಿದೆ. ಕೈಲಾಸಂ ಯಾರೋ ಕೇಳಿದ್ರಂತೆ, ಸರ್ ನೀವು ಇಷ್ಟು ಚೆನ್ನಾಗಿ ಹಾಸ್ಯ ಮಾಡ್ತಿರಲ್ಲ, ಹಾಸ್ಯ ಹೇಗೆ ಹುಟ್ಟತ್ತೆ? ಆ ಕೈಲಾಸಂ ಉತ್ತರ ಭಾಳ ಚೆನ್ನಾಗಿ ಹೇಳ್ತಾರೆ. ಹೇಗೆ ಅಂದರೆ, ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ.
ಎಂಥ ಫಿಲಾಸಫಿ ಡೈಲಾಗ್ ನೋಡಿ. ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿ, ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋದನ್ನು ಒಂದು ಆ್ಯಂಗಲ್ಲು, ವಕ್ರದೃಷ್ಟಿ ಅಂದರೆ ಹೆಗ್ಗಣದ ಆ್ಯಂಗಲಲ್ಲಿ ನೋಡಿದ್ರು. ನಮ್ಮ ಸ್ನೇಹಿತರೊಬ್ಬರು ನಿಮಗೆಲ್ಲ ಹಳೆಯದು ಒಂದು ಕೇಳಿದ್ದೀರ, ಒಬ್ಬ ಒಂದು ನಾಯಿ ಹೋಗ್ತಾ ಇತ್ತಂತೆ. ಒಬ್ಬ ಪೈಪ್ ಇಟ್ಕೊಂಡು, ಈ ಊದ ಪೈಪ್ ಇರುತ್ತಲ್ಲ ಕಬ್ಬಿಣದ್ದು, ಆ ಪೈಪ್ ಹಿಡ್ಕೊಂಡು ನಾಯಿ ಬಾಲಕ್ಕೆ ಹೋಗಿ ಹಿಂಗೆ ತುರುಕ್ತಾ ಇದ್ದಂತೆ. ನಾನು ಹಿಂಗೆ ತುರುಕ್ತಾ ಇದ್ದ, ಪೇ 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 ಅಂತ ಓಡೋಗ್ತಾ ಇದೆ, ಇವನು ಅಟ್ಟಿಸ್ಕೊಂಡೋಗಿ ಹಿಂಗೆ ಹೋಗ್ತಾ ಅಂತ ಹಿಂಗೆ ಓಡೋಗ್ತಾ ಇರೋದು. ಅಲ್ಲಿ ಯಾರೋ ನಿಂತಿದ್ದವರು ಕಟ್ಟೆ ಹತ್ರ ಕೂತು, ಏರೇ ಬನ್ನಿರಿ ಇಲ್ಲಿ, ಬುದ್ಧಿ ಇದೆಯನ್ರಿ ನಿಮಗೆ, ಯಾಕೆ ಸ್ವಾಮಿ ಬುದ್ಧಿ ವಿಷಯ ಏನು ಬಂತು, ನಾಯಿ ಬಾಲಕ್ಕೆ ಹೋಗಿ ಪೈಪ್ ಹಾಕ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಿಲ್ವಾ ಗಾದೆ ನಾಯಿ ಬಾಲ ಡೊಂಕು ಅಂತ? ಅದಕ್ಕೆ ಇವನು ಹೇಳದಂತೆ, ಇಲ್ಲ ನಾನು ನಾಯಿ ಬಾಲ ಸ್ಟ್ರೈಟ್ ಮಾಡೋಕ್ಕಲ್ಲ, ಈ ಪೈಪ್ನ ಬೆಂಡ್ ಮಾಡಬೇಕಾಗಿತ್ತು ಅದಕ್ಕೆ ಹಾಕ್ತಾ ಇದ್ದೀನಿ ಅಂದ. ನೋಡಿ ಹೆಂಗಿದೆ ವಕ್ರದೃಷ್ಟಿ, ಇದು ಕೈಲಾಸಂದಲ್ಲ, ಆದರೆ ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ. ಬಟ್ ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಅಂದರೆ ಇಡೀ ಲೈಫೇ ಹಿಂಗೆ ಆವಾಗ ಆವಾಗ ನಡೀತಾ ಇರತ್ತೆ. ಮಹಾಭಾರತ ಹಿಂದೆ ನಡೆದಿದ್ದು ನಡೆದಿದೆ, ರಾಮಾಯಣ ಹಿಂದೆ ನಡೆದಿದ್ದು ನಡೆದಿದೆ. ರಾಮನಿದ್ದಂದು ರಾವಣನೊಬ್ಬ ನಿರ್ಧನಲ್ಲ, ಭೀಮನಿರ್ದಂದು ದುಶ್ಯಾಸನ ಓರ್ವನ್, ಈ ಮಹಿಯೊಳು ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀವು ಮಂಕುತಿಮ್ಮ. ಎಷ್ಟು ನೋಡಿ, ಯಾವಾಗಲೂ ಒಂದೇ ಥರ ಜನಗಳು ಎಲ್ಲ ಕಾಲದಲ್ಲೂ ಇದ್ದೇ ಇರ್ತಾರೆ. ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅನ್ನೋದು. ಇದು ಎಜುಕೇಷನ್ ಬಗ್ಗೆ ಕೈಲಾಸಂ ಬರೆದಿರುವಂಥ ಕೆಲವು ನಾಟಕಗಳಾದರೆ, ಇನ್ನು ಸಂಸಾರದ ಬಗ್ಗೆ, ಸಂಸಾರ ಸರಿಯಾಗಿದ್ದರೆ ಸಮಾಜ ಸರಿ ಇರುತ್ತೆ, ಸಂಸಾರ ಸರಿ ಇರಬೇಕಾದ್ರೆ ಸಮಾಜ ಸರಿ ಇರುತ್ತೆ, ಸಮಾಜ ಸರಿ ಇರಬೇಕಾದ್ರೆ ಸಂಸಾರ ಸರಿ ಇರಬೇಕು, ಸಂಸಾರ ಸರಿ ಇರಬೇಕಾದ್ರೆ ಯಾರು ಸರಿ ಇರಬೇಕು, ವ್ಯಕ್ತಿ ಸರಿ ಇರಬೇಕು ಅನ್ನೋದನ್ನು ಕೈಲಾಸಂ ಹೇಳ್ತಾರೆ. ಇಲ್ಲಿ ಆಶ್ಚರ್ಯ, ಇದಕ್ಕೆ ನಾಟಕಗಳು ಅನೇಕ ನಾಟಕಗಳು ಬರೆದಾರೆ. ಹೋಮ್ ರೂಲು ಅಂತ ಇದೊಂದು ನಾಟಕ. ಹೋಮ್ ರೂಲು ಅಂದರೆ ಏನು, ನಮ್ಮ ದೇಶದಲ್ಲಿ ಹೋಮ್ ರೂಲ್ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಗಳೆಲ್ಲ ಆಗ್ತಾಯಿತ್ತಲ್ಲ, 1942 ಕ್ವಿಟ್ ಇಂಡಿಯಾ, ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆ ಟೈಮ್ನಲ್ಲಿ ಬರೆದಿದ್ದು. ಇಲ್ಲಿ ಗಂಡ ಹೆಂಡತಿ ಮತ್ತು ಅತ್ತೆ, ಈ ಮೂರು ಜನದ್ದು ಟ್ರಯಾಂಗಲ್ಲು ಎಷ್ಟೋ ಮನೆಗಳಲ್ಲಿ ಆವಾಗಿದ್ದಿದ್ದು ಈಗಲೂ ಇದೆ. ಈ ಮೂರು ಜನ ಯಾವ ಮನೆಯಲ್ಲಿ ಮುಂದೆ ಇರ್ತಾರೋ ಅಲ್ಲಿವರೆಗೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಅನ್ನೋದು ಇಲ್ಲೊಂದು ಕಡೆ ಕೈಲಾಸಂ ಬರೀ ಕೈಲಾಸಂಬೇನು ನಿಜವಲ್ಲ, ಎಲ್ಲರದ್ದು ಅನುಭವ ಆ ಥರ ಮೂರು ಜನ ಇರುವಂಥದ್ದು. ಈ ಮೂರನ್ನು ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿ, ತಾಯಿ ಗಂಡ ಮತ್ತು ಹೆಂಡತಿ, ಈ ಮೂರು ವ್ಯಕ್ತಿಗಳಲ್ಲ, ಇದು ಮೂರು ಜನರೇಷನ್. ಈ ಜನರೇಷನ್ ಗ್ಯಾಪ್ ಹಂಗೆ ಇರುತ್ತೆ. ತಾಯಿ ಅಂದರೆ ಹಿರಿಯರು, ಹಿರಿಯರು ಸೊಸೆ ಅಂತಂದರೆ ಈಗಿನ ಜನರೇಷನ್ನು. ಮಧ್ಯದಲ್ಲಿರೋ ಗಂಡ ಇದ್ದಾನಲ್ಲ, ಅವನು ಮುಂದಿನ ಜನರೇಷನ್ಗೂ ಸೇರಿರ್ತಾನೆ, ಹಿಂದಿನ ಜನರೇಷನ್ಗೂ ಸೇರಿರ್ತಾನೆ. ಈ ಹಿಂದಿನ ಜನರೇಷನು ಮುಂದಿನ ಜನರೇಷನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅವನ ಮೇಲೆ ಇದೆ. ಬಟ್ ಅದು ಭಾಳ ಕಷ್ಟ ಅನ್ನೋದನ್ನು ಭಾಳ ಸಿಂಬಾಲಿಕ್ಕಾಗಿ ಹೇಳುತ್ತೆ ಹೋಮ್ ರೂಲು. ಎಷ್ಟು ಚೆನ್ನಾಗಿದೆ ಗೊತ್ತಾಯಿದೆ, ಹೋಮ್ ರೂಲು, ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡಳು ಅಂತ ಒಂದು ಹೆಣ್ಪೆಗಳು, ಪಾರ್ಲಿಮೆಂಟ್ ಕೊಡ್ಬೋದು ಹೋಮ್ ರೂಲ್ ಅಂತ, ಅಂದರೆ ಬ್ರಿಟಿಷ್ ಪಾರ್ಲಿಮೆಂಟು. ಪತ್ನಿ ಕೊಡಳು, ಮೈದಾನದ ಹೆಬ್ಬುಲಿ, ಮನೆಯಲ್ಲಿ ಮೂಗಿಲಿ. ಇಲ್ಲೊಂದು ಡೈಲಾಗ್ ನಿಮ್ಗೆ ಹೇಳಲೇಬೇಕು, ಹಂಚ್ಕೋಬೇಕು. ಅಲ್ಲಿ ಹೋಗಿ ಅವನು ಸಮಾಜದೊಳಗೆ ಸಮಾಜ ಸುಧಾರಣೆ ಅಂತ ಭಾಷಣ ಮಾಡ್ತಾ ಇದ್ದ, ಇವನೊಬ್ಬ ಲೀಡರ್ ಇದ್ದಾನೆ ಇಲ್ಲಿ ರಾಮಣ್ಣ ಅಂತ. ಅವನು ಮನೆಯಲ್ಲಿ ಮಾತ್ರ ಮೈದಾನದ ಹೆಬ್ಬುಲಿ, ಮನೆಯಲ್ಲಿ ಮೂಗಿಲಿ. ಅವನು ಬೇರೆಯವ್ರಿಗೆಲ್ಲ ಏನು ಹೇಳ್ತಾನೆ ಅಂದರೆ, ಕೈಲಾಸಂ ಪ್ರಾಸ ನೋಡಿ ಎಷ್ಟು ಚೆನ್ನಾಗಿದೆ, ಸಿಮ್ಲಾದಲ್ಲಿ ಹೋಗಿ ಸ್ವರಾಜ್ಯ ಸ್ವರಾಜ್ಯ ಅಂತ ಸೀತ್ಕಾರ ಮಾಡೋ ಸಿಂಹಗಳು, ತಮ್ಮ ಊರಿಗೆ ರೈಲು ಹತ್ತುತ್ತಲೂ ಹುಲಿಗಳು, ತಮ್ಮ ಊರು ತಾವು ತಲುಪುತ್ತಲೂ ತೋಳುಗಳು, ತಮ್ಮ ಕೇರಿ ಕಾಲಾಕೋವಾಗ ಕತ್ತೆಗಳು, ತಮ್ಮ ಬೀದಿಗೆ ಬರ್ತಲೂ ಬೆಕ್ಕುಗಳು, ತಮ್ಮ ಮನೆ ಹೊಸಲು ದಾಟುತ್ತಲೂ ಮನೆ ಆಕೆಗೆ ಬೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಮೂತಿ ಮುಚ್ಕೊಳ್ಳೋ ಮೂಗಿಲಿಗಳು ಅಂತ. ಇದು ಕೈಲಾಸಂ ಭಾಷೆ, ಒಂದೇ ಪ್ಯಾರಾಗ್ರಾಫ್ ಸೆಂಟೆನ್ಸಲ್ಲಿ ಅನೇಕ ಜನಗಳಿಗೆ ತೋರಿಸ್ತಾರೆ ಹೋಮ್ ರೂಲ್. ಇದು ಮನೆಯನ್ನು ಮ್ಯಾನೇಜ್ಮೆಂಟು, ಮನೆ ಮ್ಯಾನೇಜ್ಮೆಂಟು ಹೇಗೆ ಮಾಡೋದು ಅನ್ನೋದು ಹೋಮ್ ರೂಲ್ ಕೈಲಾಸಂ ನಾಟಕದಲ್ಲಿ ಮಾಡಿದ್ರೆ. ಇನ್ನೊಂದು ಅಮ್ಮ ಅವ್ರ ಗಂಡ ಅಂತಿದೆ ನಾಟಕ, ಅದು ಹೆಂಗೆ ಅಂದರೆ ಅದೊಂದು ಭಾಳ ಅದ್ಭುತ ನಾಟಕ. ಅದು ಅದೊಂಥರ ಹೈಯೆಸ್ಟ್ ಸೊಫಿಸ್ಟಿಕೇಟೆಡ್, ಅಪ್ಪರ್ ಮಿಡಲ್ ಕ್ಲಾಸ್, ಫಸ್ಟ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್. ಸುಬ್ಬಣ್ಣ ಮತ್ತು ನರಸಿಂಹಯ್ಯ ಅಂತ ಇಬ್ಬರು ಕ್ಲಾಸ್ಮೇಟು, ಸರೋಜ ಮತ್ತು ಕಮಲ ಅಂತ ಅವರಿಬ್ಬರು ಕ್ಲಾಸ್ಮೇಟು. ಕೈಲಾಸಂ ನಾಟಕದಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಹ್ಯೂಮರ್ ಇದೆ ಇದರೊಳಗೆ, ಅಟ್ ದಿ ಸೇಮ್ ಟೈಮ್ ಎಂಥ ಮೆಸೇಜ್ ಇದೆ ಅಂದರೆ, ಇದರಲ್ಲಿ ಓದ್ಬಿಟ್ರೆ ಮೆಸೇಜ್. ಇದನ್ನು ಎಕ್ಸಾಮಿನೇಷನ್ಗೆ ಏನಾದ್ರು ನೀವು ಎಮ್ ಎ ಇಂಗ್ಲೀಷೋ ಬಿ ಎ ಇಂಗ್ಲೀಷೋ ಎಮ್ ಎ ಕನ್ನಡಾಗೆ ಇಟ್ಟರೆ ಹುಡುಗರೆಲ್ಲ ಫೇಲ್ ಆಗಿಬಿಡ್ತಾರೆ. ಇದರಲ್ಲಿರೋ ಇಂಟರ್ಪ್ರಿಟೇಷನ್ ತಮಾಷೆ ಅಲ್ಲ, ಬಟ್ ಸಿಕ್ಕಾಪಟ್ಟೆ ಮಾತು ಮಾತಿಗೂ ಜೋಕ್ಗಳಿದೆ ಇದರೊಳಗಿದೆ. ಹೇಗೆ ಅಂದರೆ, ಇಲ್ಲೊಬ್ಬ ಇಬ್ಬ ಸುಬ್ಬು ಅಂತ ಒಬ್ಬ ಹೆಣ್ಪೆಕ್ಕಡು, ಅಮ್ಮ ಅವ್ರ ಗಂಡ, ಯಜಮಾನರು ಇರ್ತಾನೆ. ಅವನು ಹೆಂಡತಿಗೆ ಏನಂತಾರೆ ಗೊತ್ತಾ ಕೈಲಾಸಮ್ಮ, ನೀವು ಅಮ್ಮ ಅವ್ರ ಗಂಡ ಅನ್ನೋ ಪದ ಕೇಳಿದ್ದೀರಾ, ಈ ಪದ ಕೇಳಿದ್ದೀರಾ,
ಯಜಮಾನರ ಹೆಂಡತಿ ಅಂತ. ಯಜಮಾನರ ಹೆಂಡತಿ ಅಂದರೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರೋಳು, ಅಮ್ಮ ಅವ್ರ ಗಂಡ ಅಂದರೆ ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರೋನು. ಅಲ್ಲೊಂದು ನಾಟಕದಲ್ಲಿ ಹೇಳ್ತಾರೆ, ಬೆಂಗಳೂರದು ಎಪಿಸೋಡು, ಮನೆ ಕಾಕ್ಸ್ ಟೌನು, ಕಾಕ್ಸ್ ಟೌನ್ ಅಂತ ಗೊತ್ತಲ್ಲ, ಮನೆ ಕಾಕ್ಸ್ ಟೌನು ಬಟ್ ಮನುಷ್ಯ ಹೆಣ್ಪೆಕ್ಡು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇವರಿಬ್ಬರು ಫ್ರೆಂಡ್ಸು, ಒಬ್ಬ ಮಾತ್ರ ಹೆಂಡ್ತೀನಿ ಹೆದರಿಸ್ಕೊಂಡು ಓಡಾಡ್ತಾ ಇರೋನು, ಇವನು ಫೇತ್ಫುಲ್ಲಾಗಿ ತರಕಾರಿ ಗಿರ್ಕಾರಿ ಮನೆಗಿನ್ನ ತೊಗೊಂಬನಿಗೆ ಹೋಗ್ತಾ ಇರೋನು. ಇವರಿಬ್ಬರು ಆಫ್ಟರ್ ಎ ಲಾಂಗ್ ಟೈಮ್ ಮೀಟ್ ಮಾಡಿಬಿಡ್ತಾರೆ. ಓ ಏನಪ್ಪ ಸುಬ್ಬು, ಏನಪ್ಪ ನರಸಿಂಹ, ಹೇಗಿದೆಯಾ ಅಂತಾನೆ. ಸರಿ ಮನೆಗೆ ಹೋಗ್ತೀನಪ್ಪ, ಮನೆಗೆ ಹೋಗ್ತೇನೆ, ಹೆಂಡ್ತಿ ಕಾಯ್ತಾ ಇರ್ತಾಳೆ, ತರಕಾರಿ ತೊಗೊಂಡೋಗಬೇಕು, ಹಾಲು ತೊಗೊಂಡೋಗಬೇಕು, ಬ್ರೆಡ್ ತೊಗೊಂಡೋಗಬೇಕು, ಹೋಗ್ತೀನಿ ಅಂತ ಹಿಂಗೆ ಹೋಗ್ತಾನೆ. ಇವನು ಫ್ರೆಂಡು ಈಗಿನ ಕಾಲದವನು ಭಾಳ ಹತ್ತಲ್ಲ, ಏ ಡೋಂಟ್ ವರಿ, ಇಂಗ್ಲೀಷು ಹೈಯೆಸ್ಟ್ ದೊಡ್ಡ ಆಫೀಸರ್ ಅವನು, ಎಕ್ಸಿಕ್ಯೂಟಿವ್. ಏ ಡೋಂಟ್ ವರಿ, ಕಮ್ ಟು ದ ಕ್ಲಬ್, ಹ್ಯಾವ್ ಎ ಡ್ರಿಂಕ್, ಹ್ಯಾವ್ ಎ ಸ್ಮೋಕ್ ಆ್ಯಂಡ್ ಡ್ಯಾಮ್ ಎವ್ರಿಥಿಂಗ್ ಎಲ್ಸ್ ಅಂತ. ಈ ಡೈಲಾಗ್ ಕೇಳಿಸ್ಕೊಳ್ಳಿ ಇನ್ನೊಂದು ಸಲ. ಕಮ್ ಟು ದ ಕ್ಲಬ್, ಹ್ಯಾವ್ ಎ ಡ್ರಿಂಕ್, ಹ್ಯಾವ್ ಎ ಸ್ಮೋಕ್ ಆ್ಯಂಡ್ ಡ್ಯಾಮ್ ಎವ್ರಿಥಿಂಗ್ ಎಲ್ಸ್ ಅಂದಾಗ ಈ ಹೆನ್ಪೆಕ್ಡ್ ಹಸ್ಬೆಂಡ್ ಹೇಳ್ತಾನೆ, ನೋ 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 ಇಂಪಾಸಿಬಲ್ ಮಿಸ್ಟರ್ ಮೈ ಡಿಯರ್ ಫ್ರೆಂಡ್, ಮೈ ವೈಫ್ ಯು ನೋ, ಅಫ್ಕೋರ್ಸ್ ಯು ಡೋಂಟ್ ನೋ, ಮನೆಗೆ ಹೋಗುತ್ತಲೂ ಮುತ್ತಿಟ್ಬಿಡ್ತಾಳೆ ಮೌತ್ ಮೇಲೆ ಮೊದಲು. ಇವನು ಹೋದ ತಕ್ಷಣ ಮನೆಯಲ್ಲಿ ಅವಳು ಕರೆದು ತಗೊಂಡು ಒಂದು ಕಿಸ್ ಕೊಡ್ತಾಳೆ. ಇವನಿಗೆ ಆಶ್ಚರ್ಯ, ಮನೆಗೆ ಹೋಗುತ್ತಲೂ ಮುತ್ತಿಟ್ಬಿಡ್ತಾಳೆ ಮೌತ್ ಮೇಲೆ ಮೊದಲು. ಓ ಆಫ್ಟರ್ ಆಲ್ ಅಫೆಕ್ಷನ್ನು, ಇವನು ನೋ ನೋ ಬಿಫೋರ್ ಆಲ್ ಇನ್ಸ್ಪೆಕ್ಷನ್ನು, ಇವನು ಕುಡ್ದಿಯಾನ ಸೇರಿ ಸಿಗರೇಟ್ ಸೇರಿಯಾನ ಅಂತ ನೋಡೋಕ್ಕೆ ಟೆಸ್ಟ್ ಮಾಡೋಕ್ಕಂತೆ. ಹೀಗೆ ಕೈಲಾಸಂ ತಮಾಷೆ ಮುಖಾಂತರ ಒಂದು ಅದ್ಭುತ ಒಂದು ಮೆಸೇಜ್ ಕೊಡ್ತಾರೆ ಈ ನಾಟಕದಲ್ಲಿ. ಅಮ್ಮ ಅವ್ರ ಗಂಡ ಯಜಮಾನ್ರ ಹೆಂಡ್ತಿ ಅಂದರೆ ಗಂಡ ಹೆಂಡ್ತಿ ಒಬ್ಬರು ಇನ್ನೊಬ್ಬರಿಗೆ ಮಗು, ಯಾರು ಹೆದರ್ತಾರೆ ಯಾರು ಹೆದರ್ಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಹೇಗೆ ಅವರಲ್ಲಿ ಪ್ರೀತಿಯಿಂದ ಸಾಕ್ತಾರೆ, ಯಾರು ದಬ್ಬಾಳಿಕೆ ಮಾಡ್ತಾರೋ ಅವ್ರು ತಡ್ಕೊಂಡಿರೋರು ಅವ್ರ ಮಗು ಇದ್ದಂಗೆ, ಇವರು ತಂದೆ ತಾಯಿ ಇದ್ದಂಗೆ. ಗಂಡ ಹೆಂಡ್ತಿ ಕೂಡ ಪಾರ್ಟ್ನರ್ ಅಲ್ಲ, ಲೈಫ್ ಪಾರ್ಟ್ನರ್ ಅಲ್ಲ, ಬೆಟರ್ ಆಫ್ ಅಲ್ಲ, ತಾಯಿ ಮಗ ತಂದೆ ಮಗಳು ಸಂಬಂಧ ಅಂತ ಹಿಂಗೆ ಹೇಳ್ತಾ ಇರ್ತಾರೆ. ಇದನ್ನು ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ತೊಗೊಂಡು ಕೈಲಾಸಂ ಯಾವ ರೀತಿ ನಾಟಕ ಬರೆದಿದ್ದಾರೆ ಅನ್ನೋದನ್ನು ಮುಂದಿನ ಸಂಚಿಕೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಕನ್ನಡ ಡಾಟ್ ಕಾಮ್ ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.